كثار
ಬರ್ತಾ ಇದ್ದೇನೆ.
انا دافع اللي عفوا وانا عجبني لمسه الاحسن. قال هي ما يمشيش تروى انت حسن تفضل يحكينا سريعا مرحبا. قال لي انا بدي تروى بدك عن طول انت قدو نعم بار جنبه ادر سطل وراء عدتا يدداري فايل لي بڑي انا هدلو اتن نتلاقي اتن نتلاقي وراء عدتا يدداري ಗಿಡಗಳೆಲ್ಲ ಮುರಿದು ಹೋಗಿದ್ದಾವೆ, ಹೂಗಳೆಲ್ಲ ಇಲ್ಲ. ಮೊದಲು ನಾನು
ಬಹುಶಃ
ಭಾವಿಸಿದವರು ಅವರು ಏ ಎತ್ತಲಿಲ್ಲ ವೇದ ಅಂದ್ರೆ ಎಂತದ್ದು ಅಂತ ನಾನು ಅದಕ್ಕೆ ಕೇಳಿದ್ರು. ನಾನು ವಿಚಾರ ಮಾಡಿ ವೇದ ಗೊತ್ತಿಲ್ಲ ಅವಳ ತಂಗಿ ವಿದ್ಯೆಯನ್ನ ಬಲ್ಲವಳಿದ್ದೇನೆ ಅಂತಂದ್ರೆ ಎಂತ ಬರೆ ಗುರುಗಳು ಯಾರು ಬಿಟ್ಟರು ಬಿಡ್ಬೇಕ ಯಾರು ಬಂದು ಇಲ್ಲಿ ಬಿಟ್ಟರು ಮತ್ತೆರಡು ಮನೆ ಬಂದಿದ್ದಾರೆ ನಾನು ಬಂದಿದ್ದೆ. ಬಹುಶಃ ಆ ಸಂದರ್ಭದಲ್ಲಿ ಇದು ಅಯ್ಯಶಾಸ್ತ್ರವನ್ನು ಅವಲಂಬಿಸಿ ನೋಡಿದಾಗ ಆ ಪ್ರಾಣಿ ಯಾವುದು ಅಂತ ಗೊತ್ತಾಗ್ತದೆ. ಅಶು ಅಂತ ಕೇಳಿದೀಯ ನೀನು? ಅಶು ಎಂಬ ಕುದುರೆ ತುರಗ ಅಂದ್ರೆ ಅದೇ ಪ್ರಾಣಿ. ಗೋಪಾಲಕರೆ ಆ ಕುದುರೆಯನ್ನ ನೋಡಿದಾಗ people.
ಗರ್ಭದಿಂದ ಮದೋನ್ಮತ್ತರಾದಂತಹ ಕ್ಷತ್ರಿಯ ಯಾವ ರೀತಿಯಲ್ಲಿ ವರ್ತಿಸುತ್ತಾನೋ ಆ ಕುದುರೆ ಅದೇ ರೀತಿಯಲ್ಲಿ ವರ್ತಿಸುತ್ತಾನಂತು. ಹೇಗೆ ಮಾಡ್ಕೊಳ್ತಿರ್ಬಾರ್ದು ಮನೆಯಲ್ಲಿರುವಂತಹ ಯಜಮಾನನ ವ್ಯಕ್ತಿತ್ವ ಹೇಗೋ ಮನೆಯಲ್ಲಿರುವಂತಹ ಸದಸ್ಯರ ವ್ಯಕ್ತಿತ್ವವು ಹಾಗಂತೆ, ಆದರೆ ಮನೆಯಲ್ಲಿರುವಂತಹ ಪ್ರಾಣಿಯ ವ್ಯಕ್ತಿತ್ವವು ಹಾಗೆ ಆಗಿರುತ್ತೆ ನೋಡು. ಆತ ಕಾಡಿಗೆ ಮಹಾರಾಜ ನಿರಬಹುದು, ಆದರೆ ಆ ಕುದುರೆ ತಾನೇ ಕಾಡಿಗೆ ಅಧಿಪತಿ ಎಂಬ ಅಹಂಕಾರದಿಂದ ನಡೆದಾಡ್ತಾ ಉಂಟು. ಕೇವಲ ತಿರುಗಾಡಿ ಕೊಂಡಿದ್ದರೆ ನಮ್ಮದು ಆಕ್ಷೇಪ ಇರಲಿಲ್ಲ. ಅದು ಮಾಡುತ್ತಿರುವಂತಹ ಸ್ವಸ್ತಿಶ್ರೀ ಎನ್ನುವ ಹಾಗೆ ಬರೆದಿದ್ದಾರೆ, ಶುಭದ ಸಂಕೇತ ಎಂಬುದಾಗಿ. ಹೌದು,
ಸರಣಿ ವಂಶಸ್ಥನಾದಂತಹ ಶ್ರೀರಾಮಚಂದ್ರನು ಕೈಗೊಂಡಿರುವಂತಹ ಅಶ್ವಮೇಧೆಯಾಗದ ಕುದುರೆಯಂತೆ ಅದು. ಓಹೋ, ಕೈಗೊಳ್ಳುವ ಕಾರಣ ಏನು ಗೊತ್ತುಂಟ? ಏನಂತೆ? ರಾವಣ ಕುಂಭಕರ್ಣಾದಿಗಳನ್ನ ಕೊಂದ ಬಳಿಕ ರಾಮನಿಗೆ ಬಂದಂತಹ ಬ್ರಹ್ಮಹತ್ಯಾ ದೋಷದ ಸಂಖ್ಯೆಯ ನಿವಾರಣಾರ್ಥವಾಗಿ ಆ ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದಾರೆ. ಅಶ್ವವನ್ನ ಬಲವುಳ್ಳವರು ಕಟ್ಟಿ ಕಾದಾಡಬೇಕಂತೆ. ಬಲವುಳ್ಳವರ ಸಲುವಾಗಿ ಬರುತ್ತಿತ್ತು. ಮತ್ತು ಮುಂದುವರೆದಿರುವಂತಾರೆ ಗೊತ್ತುಂಟ? ಬಲಹೀನರಾದಂತವರು ಕಪ್ಪ ಕಾಣಿಕೆಯನ್ನ ಕೊಟ್ಟು ಶರಣಾಗಬೇಕು ಎಂಬುದಾಗಿ ಬರೆದಿದ್ದಾರೆ. Thank you.
Thank you.
Thank you.
ಕುಲ ಗೋತ್ರ ಯಾವುದು ಎಂಬುದಾಗಿ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ತಂದೆ ತಾಯಿ ಯಾರು ಎಂಬುದಾಗಿ ಗೊತ್ತಿಲ್ಲ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಕುಲ ಗೋತ್ರ ಗೊತ್ತಿಲ್ಲ ನಿನ್ನ ಹೆಸರು ಅದು ಗೊತ್ತಿಲ್ವ ನನ್ನ ಹೆಸರು ಗೊತ್ತುಂಟು ಯಾರು ಇಷ್ಟು ತಯಾರಾಗಿದ್ದೇನೆ ಅಂದ್ರೆ ಕಾರಣ ಬೇಡವಾ ಹೌದು ಅವರೇ ಶ್ರೀ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಆಶ್ರಮದಲ್ಲಿದ್ದವ ನಾನು ನನ್ನನ್ನು ತಿದ್ದಿ ಕೀಳಿ ಬೆಳೆಸಿದವರು ಅವರು ಅವರ ಗುರುಗಳು ಅವರ ಕರಕುಮಲ ಸಂಜಾತ ನಾನು ಸರಿ ನನ್ನ ಹೆಸರು ಲವಕುಮಾರ ಎಂಬುದಾಗಿ ಲವಕುಮಾರ್ ನಾನು ಯುದ್ಧಕ್ಕೆ ಯಾಕಾಗಿ ಬಂದದ್ದು ಗೊತ್ತಿತಾ ನಡೆಯುವಂತಹ ಯುದ್ಧದಲ್ಲಿ ರಾಮನ ಅಸ್ತ್ರವನ್ನು ನಿಲ್ಲಿಸುವುದರ ಮೂಲಕವಾಗಿ ಕೀರ್ತಿ ಸಂದೇಶನಾಗುವುದಕ್ಕೆ ಬಂದಿದ್ದೇನೆ ರಾಮ ಎಷ್ಟು ಎಂತದನ್ನುವುದಾಗಿ ನೋಡುವುದಕ್ಕೆ ಬಂದಿದ್ದೇನೆ ಅದಕ್ಕೆ ಕುದುರೆಯನ್ನ ಅದಕ್ಕೆ ಕಟ್ಟಿದ್ದು ಹೌದು ಪಣೆಯನ್ನ ಓದಿಯೇ ಕಟ್ಟಿದ್ದೇನೆ ಉದ್ದೇಶ ಪೂರ್ವಕವಾಗಿ ಕಟ್ಟಿದ್ದೇನೆ ಹೌದಾ Thank you.
ಇದೀಯ ಸಣ್ಣ ಹುಡುಗ ಆದ್ದರಿಂದಲೇ ನಿನ್ನನ್ನ ಎಚ್ಚರಿಸುತ್ತಾ ಇದ್ದೆ ನಾನು ಸಣ್ಣ ಹುಡುಗನೇ ಹೌದು ಯಾಕೆ ಯಾಕೆ ರಾಮನ ಗರ್ವವನ್ನ ನಾನು ಮುರಿಯುತ್ತೇನೆ ಸುರ ನರ ಧನುಜರಲ್ಲಿ ಪ್ರಭು ಜಗಿದಿರಾಗಿ ಕಾದಿದವರಿಗೆ ನಿನ್ನತ್ರ ಆದಿತೋ ನಾನು ಸಣ್ಣವನಿರಬಹುದು ಆದರೆ ನಾನು ಬಿಡುವ ತೊಡುವಂತಹ ಬಾಣಗಳಿಗೆ ಸಣ್ಣದರಲಿಲ್ಲ ಒಳ್ಳೆಯ ಮಾತಿನಲ್ಲಿ ಯುದ್ಧ ಮಾಡಿದ್ರೆ ಸರಿ ಹೋಯ್ತು ಹಾಗಾದ್ರೂ ಕುದುರೆಯನ್ನು ಬಿಡುವವ ನೀನಲ್ಲ ಬಿಡ್ಲಿ ಕಟ್ಟಿದ್ದೆ ಬಿಡ್ಲಿ ಕಟ್ಟಿದ್ದಲ್ಲ ನಮ್ಮಣ್ಣನ ಹಾಗೆ ಇದ್ದಾನೆ ಇವನನ್ನ ನೋಡುತ್ತಿರುವಾಗ
ಅನೇಕ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಮೂಡ್ತಾ ಇವೆ, ಆದರೆ ಯಾವುದಕ್ಕೂ ಉತ್ತರ ಸಿಗುತ್ತಿಲ್ಲ. ಹೀಗಾಗಿರಬಹುದೇ, ಹೀಗಾಗಿರಬಹುದೇ ಅಂದು ನಮ್ಮತ್ತಿಗೆ ಸೀತೆಯನ್ನ ಕಾಡಿನಲ್ಲಿ ಬಿಟ್ಟೆ. ಗರ್ಭಿಣಿಯವಳು ಎಲ್ಲಿ ಹೋದಳು? ಅವಳ ಮಗನೇ ಇವನಾಗಿರಬಹುದೇ? ಈಗೆಲ್ಲ ನನ್ನ ಮನಸ್ಸು ಯೋಚಿಸ್ತಾ ಇದೆ, ಆದ್ರೆ ಉತ್ತರ ಹೇಳುವವರು ಯಾರಿದ್ದಾರೆ? ಉತ್ತರ ನಮಗೆ ಸಿಕ್ಕಿದೆ, ಕೇವಲ ನಮ್ಮಣ್ಣ ಮಾತ್ರವೇ ಉತ್ತರ ಹೇಳಬಲ್ಲ. ಆದ್ದರಿಂದ ರಥದಲ್ಲಿ ಅವನನ್ನ ಕಟ್ಟಿಕೊಳ್ಳಿರಿಸಿದ್ದೇನೆ, ನಡೆಯುತ್ತೇನೆ. ಕಾಳಗಕ್ಕಿಳಿಯುವ ಮನಸ್ಸಾದರೂ ನವರಿಗೆ ಯಾಕೆ ಬಂತು? ವಿರೋಧಿಗಳನ್ನ
ಸರಿಯಾಳಾದಂತಹ ನನ್ನ ಮಗನನ್ನ ಹೇಗೆ ಬಿಡಿಸಿಕೊಂಡು ಬರಲಿ? ಯಾರಿದ್ದಾರೆ ನನ್ನ ಮಗನನ್ನ ಬಿಡಿಸುವುದಕ್ಕೆ? ಯಾರೂ ಇಲ್ಲದೆ ನನ್ನ ಮಗನನ್ನ ರಕ್ಷಿಸುವುದಕ್ಕೆ? Oh,
ವೈದ್ಯಕೀಯ ಅನಿವಾರ್ಯತೆಯಿಂದ ತಾಯಿ ಉತ್ಸಾಹಿ ತರಳಾಗಿರುವಂತಹ ನನಗೆ ಅಪ್ಪಣೆ ಕೊಡುತ್ತಾ ಇದ್ದೇನೆ. ನೀ ನಮ್ಮಲ್ಲಿ ವಿರೋಧಿಗಳಲ್ಲಿ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೀಯಾ? ಸುಳ್ಳು
ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿ. ಶತ್ರುಘ್ನನೇನು? ನನ್ನ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದೀಯ ಅಂತ ತಿಳಿದುಕೊಂಡೆ. ಇಲ್ಲಿವರೆಗಾಗಿ ಬಂದವನಿದ್ದೇನೆ. ಪ್ರಶ್ನೆಯನ್ನ ಆಯ್ಕೆಯನ್ನ ಎರಡನ್ನೂ ನನಗೆ ಇಟ್ಟಿದ್ದೆ. ಯಾವುದು ಮಿತ್ರದ ಕುಲ ಕೀರ್ತಿ ನೇತ್ರ ಮಿತ್ರದ ಕುಲ ಕೀರ್ತಿ ನೇತ್ರ ಪ್ರಾಯನ ಆಗ್ತೇನೆ ಅಂತ ಹೇಳಿದ್ರೆ ನೀನ್ ಏನ್ ಮಾಡ್ತೀನಿ? ದುರ್ಬಲ ಮಾಡ್ತೇನೆ, ಕುದುರೆಯನ್ನ ಬಿಡುವುದಿಲ್ಲ, ಯುದ್ಧವನ್ನ ಮಾಡ್ತೀನಿ. ಒಂದು ವೇಳೆ ಸಾಯೋದು ಅಲ್ಲ, ನಿನ್ನ ಮಿತ್ರನಾಗ್ತೇನೆ ನಾನು ಅಂತ ಹೇಳಿದ್ರೆ ಏನಾಗ್ತದೆ? ಏನಾಗ್ತದೆ? ಮಿತ್ರದ ಕುಲ ಕೀರ್ತಿ ನೇತ್ರ ಪ್ರಾಯನಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ? ಮೊದಲೊಬ್ಬ ಹುಡುಗ ಬಂದ, ಅವ ಹೇಗಿದ್ದಾನೆ? ನಿನ್ನ ಹಾಗೆಯೇ ಇದ್ದಾನೆ. ನನ್ನ ತಮ್ಮ ಅಲ್ವಾ? ನೋಡ್ಲಿಕ್ಕೆ ನಿನ್ನ ಹಾಗೆ ಇದ್ದಾನೆ. ಶೌರ್ಯ ಪರಾಕ್ರಮಗಳು ನಿನ್ನಷ್ಟೇ ಉಂಟು. ಸ್ವಲ್ಪ ಅಧಿಕ ಪ್ರಸಂಗ ತರ ಮಾಡಿದ ಪರಿಣಾಮ ಯುದ್ಧವಾಯಿತು. ಅವನನ್ನ ಕಟ್ಟಿ ರಥದಲ್ಲಿ ಕುಳ್ಳಿರಿಸಿಕೊಂಡಿದ್ದೆ. ನಿನಗೂ ಹಾಗೆ ಆಗಬಾರದು ಹೇಳ್ತಾ ಇದ್ದೇನೆ. ಆಯ್ಕೆಯನ್ನ ನಿನಗೆ ನಾನು ಕೊಡ್ತಾ ಇದ್ದೇನೆ. ಏನು? ಯಾವುದು? ನಮ್ಮೊಡನೆ ಹೋರಾಟ ಮಾಡ್ತೀಯೋ ಅಥವಾ ನಮ್ಮ ಕುದುರೆಯನ್ನು ಕಪ್ಪಗಾಣಿಕೆಯನ್ನು ಕೊಟ್ಟು ಶರಣ. ನೀನು ಗೆದ್ದದ್ದು ಯಾರಲ್ಲ? ಅವನೀ ಶರಣರನ್ನು ಗೆದ್ದಿದ್ದೇನೆ. ಅಷ್ಟೇ ಅಲ್ಲ, ಅವ ಒಬ್ಬ ಇದ್ದಾನೆ ನವಣಾರಿ, ನವಣಾಸುರನನ್ನ ಗೆದ್ದವನ. ನನಗೆ ಲವಣಾರಿ ಅಂತ ಕರೀತಾರೆ, ಇದನ್ನು ನೀನು ತಿಳಿದುಕೊಂಡಿಲ್ಲ. ನವಣಾರಿ ಅನ್ನುವಂತಹ ನನ್ನನ್ನ ಪ್ರಪಂಚದಲ್ಲಿ ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹಠ ಮಾಡಬೇಡ. ಕುದುರೆಯನ್ನ ಒಪ್ಪಿಸು, ಕಪ್ಪಗಾಣಿಕೆಯನ್ನ ಕೊಡು. ನೀನು ಗೆದ್ದದ್ದು ಅವನೇಚರನ್ನಲ್ಲ, ಗೆದ್ದದ್ದು ಯಾರನ್ನ ಗೊತ್ತು? ಪ್ರಭಾ ಪ್ರಭಾ.
ಆನಂತರವೇ ಸೋಲು
ಮಂತ್ರ ಆಗ್ಬೇಕು ಅಂತ ಹೇಳುವುದಕ್ಕೆ ಮುಂದಾಗ್ತಾ ಇದ್ದೀನಿ. ಪದಾರ್ಥ ಇದ್ರೆ ಕುದುರೆ ಏನು ಆದ್ರೆ ನಾನು ಏನ್ ಹೇಳುವುದಕ್ಕೆ ಮುಂದಾಗ್ತಾ ಇದ್ದೇನೆ ಗೊತ್ತುಂಟ? ಆತ್ಮವಿಶ್ವಾಸ ಒಂದು ವ್ಯಕ್ತಿಗೆ ಉಂಟು ಅಂತ ಆದ್ರೆ ಗೆಲ್ತೇನೆ ಬಿಡ್ತೇನೆ ಪ್ರಶ್ನೆ ಬೇರೆ. ಎದುರು ಬಂದವರಲ್ಲ, ಎದುರು ಬಂದವರಿಗೆ ಬಿಸಿಯನ್ನ ಮುಗಿಸ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದಿಂದ ಇಲ್ಲಿಯವರೆಗಾಗಿ ಬಂದವನಿದ್ದೇನೆ. ನಮ್ಮಮ್ಮ ಅವಕಾಶ ಕೊಟ್ಟಿದ್ದೆ ಹಾಗೆ, ಹಾಗಾಗಿ ನಿನ್ನನ್ನ ಶೋಧಿಸುವುದಕ್ಕಾಗಿ ಬರ್ತಾ ಇದ್ದೇನೆ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದೀನಿ, ಲವಣಾಸುರನ್ನ ಲವಣಾರಿ ಎನ್ನುವಂತಹಿ ಅಂತಿಸಿಕೊಂಡಿದ್ದೀನಿ. ಕಥೆಯನ್ನು ನಾವು ಓದಿದ್ದೇವೆ, ಲವಣಾಸುರ ಹುಟ್ಟ ಪಾಪಿ ದುಷ್ಟ ಮಧುಪುರದ ಅಧೀಶನಾಗಿರುವಂತಹ ಮಧುದಾನವನ ಮಗ ಲವಣಾಸುರ. ಮಧುಪುರದ ಅರಸನಾಗಿರುವಂತಹ ಮಧುದಾನವನಿಗೆ ಶಿವದತ್ತವಾಗಿರುವಂತಹ ಶುಭದ ಪ್ರಾಪ್ತಿಯಾಯಿತು. ಅದನ್ನೇ ಆ ಮಧು ಎನ್ನುವ ರಕ್ಕಸನಿಗೆ ಇರುವಂತಹ ಗುಣ ಇವನಿಗೆ ಇಲ್ಲ, ಲವಣಾಸುರನಿಗೆ ಇರಲಿಲ್ಲ. ಅಪ್ಪನಿಗೆ ತತ್ವಿರುದ್ಧವಾದ ಲವಣಾಸುರ ಆದರೆ ಆಸುರಿ ಪ್ರವೃತ್ತಿಯನ್ನು ಹೊಂದಿದ್ದ. ಹೌದು, ಖಂಡಿತವಾಗಿ ಒಪ್ಪಿಕೊಳ್ತೇವೆ. ಶಿವದತ್ತವಾಗಿರುವಂತಹ ಶೂಲವನ್ನ ಹಿಡಿದು ರಾಜ್ಯಭಾರವನ್ನ ಮಾಡತೊಡಗಿದ. ನಂತರ ಅವನ ಸಾವಿನ ನಂತರ ಆ ಶೂಲವೆನ್ನುವುದು ಲವಣಾಸುರನ ಕೈಗೆ ಸೇರಿತು. ಆತನು ಹಾಗೆ ರಾಜ್ಯಭಾರವನ್ನ ಮಾಡತೊಡಗಿದ. ಒಂದು ದಿವಸ ಬೇಟೆಗೆ ಹೋಗಬೇಕೆನ್ನುವಂತಹ ಮನ ಮಾಡಿದ. ಬೇಟೆಗೆ ಶೂಲ ಎನ್ನುವುದು ಅಗತ್ಯವಿಲ್ಲ ಎನ್ನುವಂತಹ ವಿಚಾರವನ್ನ ತಿಳಿದಂತಹ ಆತ ಶೂಲವನ್ನ ಮನೆಯಲ್ಲಿಯೇ ಬಿಟ್ಟು ಬೇಟೆಗೆಂದು ಕಾಡಿಗೆ ಹೋದ. ಸರಿ, ಆ ಕ್ಷಣವನ್ನೇ ದುರುಪಯೋಗ ಪಡಿಸಿಕೊಂಡಿರುವಂತಹ ನೀವು ಅವನ ಮೇಲೆ ದಾಳಿ ಮಾಡಿದ್ರಿ, ಅವನ ಕುರವನ್ನ ಮುತ್ತಿಗೆ ಹಾಕಿದ್ರಿ. ಏನ್ ಮಾಡಿದ್ರಿ? ನಿಮ್ಮಿಂದ ಕೊದಿರೋಕ್ಕೆ ಸಾಧ್ಯವಾಯ್ತ? ಸಾಧ್ಯವೇ ಆಗಿಲ್ಲ. ಘನಘೋರ ಯುದ್ಧವಾಯಿತು, ಜಯ ಎನ್ನುವುದು ಪ್ರಾಪ್ತಿ ಯಾರಿಗೂ ಆಗಿಲ್ಲ. ನಂತರ ಅವನೇ ಹೇಳಿದ ಅವನ ಹೆಂಡತಿಯಲ್ಲಿ, ಶೂಲೆ ನನ್ನ ಶೂಲವನ್ನ ಕೊಡು ಎನ್ನುವ ಹಾಗೆ. ನಂತರ ಶೂಲೆ ಆ ಶೂಲವನ್ನ ಬಿಸಾಡಿದಳು. ಶೂಲವನ್ನ ತಿಳಿದುಕೊಂಡಿದ್ದಿ ಮಹಾರಾಜ, ಮತ್ತೆ ನಿಮ್ಮ ಮುಂದನ್ನ ಬರಬೇಕು ಅಂತ ಆದ್ರೆ ಬರದೇ ಇದ್ರೆ ಇಷ್ಟಾದರೂ ತಿಳಿದುಕೊಂಡು ಬರ್ಬೇಕು. ನಿಮ್ಮ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ ಉಂಟ? ಈಗಲೇ ಹೆಚ್ಚು ಕಡಿಮೆ ಇನ್ನೊಬ್ಬನಿಗೆ ಮಾಡಿದ್ದೀರಿ, ನಾ ಅದೆಲ್ಲ ಜಾಗ್ರತೆ ಮೊದಲು ಮಾಡ್ಕೊಳ್ತೇನೆ. ನಿಮ್ಮ ಹತ್ರ ಒಳಗಾಟ ಹೌದು, ಆದ್ರಿಂದಲೇ ಆ ಕ್ಷಣವನ್ನ ನೀವು ದುರುಪಯೋಗ ಪಡಿಸಿಕೊಂಡಿರುವಂತಹ ನೀವು ಆ ಶೂಲವನ್ನ ಹಿಡಿದು ಅವನ ಕಂಠವನ್ನ ಕತ್ತರಿಸಿರಿ. ಅಲ್ಲಿ ನಿಮ್ಮ ಸಾಮರ್ಥ್ಯ ಹೇಗೆ ಪ್ರಕಟವಾಯಿತು? ಲವಣಾಸುರನನ್ನ ಕೊಂದಿದ್ದೆ. ಮತ್ತೆ ವಿಷ್ಣುವಿನಿಂದ ಕೊಡಲ್ಪಟ್ಟಂತಹ ಬಾಣದಿಂದ ಅವನನ್ನ ಕೊಂದಿದ್ದೆ. ಲವಣಾಸುರನನ್ನ ಕೊಂದ ಮೇಲೆ ಲವಣಾರಿ ಅನ್ನುವ ಹೆಗ್ಗಳಿಕೆಗೆ ನಾನು ಪಾತ್ರ ಒಪ್ಪಿಕೊಳ್ತೇನೆ. ಅನಂತರ ಆ ಮಧುಪುರಿಯ ರಾಜ್ಯದ ಪಟ್ಟವನ್ನ ನನಗೆ ಕಟ್ಟಿದ್ದ. ಅದಕ್ಕಾಗಿಯೇ ಹೇಳ್ತಾ ಇದ್ದೇನೆ, ಇಲ್ಲಿ ಬಂದಿರುವಂತಹ ಕುಶಕುಮಾರರಲ್ಲಿ ಸಂಗ್ರಾಮ ಮಾಡುವುದರ ಸಂಬಂಧವಾಗಿ ನೀನು ಕುಶಕುಮಾರ ಅವನ ಅಣ್ಣ ನಾನಿದ್ದೇನೆ. ಅವನ ಅಣ್ಣ ಅವ ನಿನ್ನ ತಮ್ಮ. ನಿನ್ನಲ್ಲಿ ಯುದ್ಧ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೇನೆ. ಯಾಕೆ? ಅವನ ಪರಿಸ್ಥಿತಿಯನ್ನು ನೋಡಿದ್ಯ? ಏನಾಯ್ತು? ರಥದಲ್ಲಿ ಕಟ್ಟಿ ಕುಳ್ಳಿರಿಸಿದ್ದೇವೆ, ಯುದ್ಧ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ನಿನ್ನ ಹಾಗೆ ಅಧಿಕ ಪ್ರಸಂಗತನ ಮಾಡಿ ಯುದ್ಧವನ್ನೇ ಮಾಡ್ತೇನೆ, ಕುದುರೆಯನ್ನ ಬಿಡಲಿಕ್ಕಿಲ್ಲ, ಕಪ್ಪವನ್ನ ಕೊಡಲಿಕ್ಕಿಲ್ಲ ಅಂತ ಹೇಳಿದ. ನಡೆದಂತಹ ಯುದ್ಧದಲ್ಲಿ ಅವನನ್ನ ಸೆರೆ ಕಟ್ಟಿ ರಥದಲ್ಲಿ ಕುಳ್ಳಿರಿಸಿದ್ದೇನೆ. ಒಯ್ತಾ ಇದ್ದೇನೆ ಅವನನ್ನ, ಅವನನ್ನ ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದವನಿದ್ದೇನೆ. ಮಹಾಕುಮಾರದಲ್ಲಿ ಸಂಗ್ರಾಮ ಮಾಡಿ ಅಂತ ಆದ್ರೆ ಈ ಭೂಮಿಯ ಋಣವನ್ನು ಹರಿಸ್ತಾರೆ.
Oh,
ಬಲವಂತದ ಬೀದಿಯ ಪುಟ್ಟ ತುದಿಯಲ್ಲಿ ಒಬ್ಬ ವ್ಯಕ್ತಿ ಆಡಿದಂತಹ ಮಾತಿಗೂ ಸಹಿತ ನಾಳೆ ಕೊಡಬೇಕು. ಅವನು ಆಡಿದಂತಹ ಮಾತಿಗೆ ಯಾವತ್ತೂ ಸತ್ಯವನ್ನೇ ಆತ ಆಡಿದ್ದಾನೆ ಅಂತ ಪರಿಹಾರ ಬೇಕು. ಈ ನಿರ್ಮೇಲಿದ್ದವನ ಒಂದು ದಿನ ಒಬ್ಬ ಅಗಸರವ ಆಡಿದಂತ ಮಾತು ಬಿಟ್ಟಿರುವಂತ ಪತ್ನಿಯನ್ನು ಪುನಃ ಮನೆಗೆ ಸೇರಿಸಿಕೊಳ್ಳಲಿಕ್ಕೆ ನಾನೇನು ರಾಮನಲ್ಲ ಅಂತ ಒಬ್ಬ ಆಡಿದಂತೆ ಆ ಸುದ್ದಿ ಕೇಳಿದಾಗ ಒಬ್ಬ ಅಗಸ ಆಡಿರುವುದು ಸಾರ್ವತ್ರಿಕವಾದಂತಹ ಅಭಿಪ್ರಾಯ ಎಂದು ಭಾವಿಸಿ ತುಂಬು ಗರ್ಭಿಣಿಯಾದಂತಹ ಜಾನಕಿಯನ್ನ ನಂಬಿಸಿ ಕಾಡಿ ರಚಿಸಿದೆ. ಬಸುರಿಯಾದಂತ ಆಕೆ ಕೇಳಿದಳು ಒಮ್ಮೆ ಸ್ವಾಮಿ ಅವತ್ತು ಬೇಕಿತ್ತೋ ಬೇಡುವ ನಿಮ್ಮೊಂದಿಗೆ ಒಣಕ್ಕೆ ಬಂದಿದ್ದೆ ನಾನು. ಋಷಿಮುನಿಯ ಸಹವಾಸ ನನಗೆ ಪ್ರಾಪ್ತಿಯಾಗಿತ್ತು. ಆದ್ರೆ ಇವತ್ತು ಸುಖವಾಗಿ ಇದ್ದೇವೆ. ನಾನು ತುಂಬಾ ಗರ್ಭಿಣಿಯಾಗಿದ್ದೇನೆ. ಗರ್ಭಿಣಿಯ ಬಳಿಕೆ ಏನು ಅಂತ ತಾವು ಕೇಳ್ತೀರಿ ಅಂತ ಆದ್ರೆ ಮತ್ತೊಮ್ಮೆ ಒಣಕ್ಕೆ ಹೋಗ್ಬೇಕು ಅಂತ ಕೇಳಿದ್ರು. ಎಷ್ಟು ನಂಬಿಕೆಯನ್ನು ನನ್ನನ್ನು ಕೇಳಿದ್ದರು ಅವಳು. ಆದ್ರೆ ಅವಳನ್ನು ಹೊರಕ್ಕೆ ಕಳಿಸುವಂತಹ ಆ ಸಂದರ್ಭದಲ್ಲಿ ನನ್ನ ತೀರ್ಮಾನ ಬೇರೆಯಾಗಿತ್ತು. ಆ ಅಗಸರ ಮಾತಿಗೆ ಬೆಲೆ ಕೊಡಬೇಕೆನ್ನುವ ಕಾರಣಕ್ಕಾಗಿ ಲಕ್ಷ್ಮಣನಲ್ಲಿಯೇ ಅವಳಿಗೆ ಏನನ್ನೂ ಹೇಳದೆ ನಿನ್ನ ಅಭೀಷ್ಟವನ್ನು ಪೂರೈಸುವ ಕಾರಣಕ್ಕಾಗಿ ರಾಮ ಮನೆಗೆ ಕಳುಹಿಸ್ತಾ ಇದ್ದಾರೆ ಅಂತ ಹೇಳು ಅಂತ ಹೇಳಿ ಕಳುಹಿಸಿಬಿಟ್ಟೆ. ಎಂತಹ ನಂಬಿಕೆ ಇತ್ತು. ಹಾಗಿದ್ರೆ ಹೆಂಡತಿಯನ್ನ ಕಳ್ಕೊಂಡಿದ್ದೇನೆ, ಮಕ್ಕಳಾಗ್ತಾರೆ ಅನ್ನುವಂತ ಯಾವ ವಿಶ್ವಾಸವೂ ಇಲ್ಲ. ಏಕೆ ಮತ್ತೆ ಈ ವ್ರತಸ್ಥರನ್ನ ಯೋಚಿಸಿದೆ. ನನ್ನ ಮಕ್ಕಳು ಇದೇ ನನ್ನ ತಮ್ಮಂದಿರು ಅಂತ ಭಾವಿಸಿದ್ದೆ. ಭರತ ಶತ್ರುಘ್ನ ಲಕ್ಷ್ಮಣ ಇವರೇ ನನ್ನ ಕುಲದೀಪಕರೆಂದು ಭಾವಿಸಿದ್ರೆ ಎಲ್ಲ ತರಕಾರಿಗಳಾಗಿದ್ದಾರೆ. ಅವರ ಮಕ್ಕಳು ಸೋತು ಸುಡವರಾಗಿದ್ದಾರೆ. ಅಯೋಧ್ಯೆ ಸಂಪೂರ್ಣ ವರ್ಷಾನ ಮೌನದ ವಾತಾವರಣಕ್ಕೆ ಸಂದಿದೆ. ಹಾಗಿದ್ರೆ ಈ ವಂಶ ಈ ರಘುವಂಶ ಕೀರ್ತಿ
ولو تريدون تدور نجاتي ليا دار نجاتي
Oh, no.
Thank you.
Oh,
Thank you.
Thank you.
Rama.
ಸತ್ಯ ನಮ್ಮೂರು ಅಂತ ಆದ್ರೆ ಅವರು ಹೇಗೆ ಜೊತೆಗೆ ಸ್ವಾಮಿ ಎತ್ತಿದ್ದಾಗಿದೆ ಸರಸನ್ನ
ಅವನ್ನ ಏನ್ ಮಾಡ್ಬೇಕು? ಧನುಷರಗಳು ನಿನ್ನಯ ತಮುಡರಾಧರಿಸು, ನಿನ್ನಯ ತಮುಡರಾಧರಿಸು, ಧನುಸರವನ್ನ ಕರೆಕ್ಟ್ ಹಿಡಿದು ಅವನು ನೀವು ಕೊಯ್ಲಿಯನ್ನ ತೆರೆಯಬೇಕು, ಕೊಯ್ಲಿ ಶೇಷವನ್ನ ಉಳಿಸಬಾರದು ಎನ್ನುವಂತ ಉದ್ದೇಶದಿಂದ ಘನಘೋರವಾದಂತ ಕೋದಂಡ ಅಸ್ತ್ರವನ್ನ ಧರಿಸಿದವನು ನೀವು. ಅದಕ್ಕೆ ಕಾರಣ ಇಲ್ಲ ಅಂತಲ್ಲ, ಪೂರ್ವದಲ್ಲಿ ಅವರ ಮೇಲೆ ಸರವನ್ನ ಪ್ರಯೋಗಿಸಿದೆ, ನೀನು ಸರಿ ಪ್ರಯೋಗಿಸಿದಂತ ಸರ ಅವರಿಗೆ ಆಶೀರ್ವಾದವನ್ನ ಮಾಡಿ ಹೊರಟು ಹೋಗುತ್ತ ಕಂಡೆ. ಅವರು ಬಿಟ್ಟಂತ ಸರ ನಿನ್ನ ಪಾದದಲ್ಲಿ ನಮಸ್ಕರಿಸಿದವನು ಕಂಡೆ. ಹಾಗಾಗಿ ಅಲ್ಲದೆ ಕೂಡ ದಾನವರನ್ನ ತೆರೆಯಬೇಕಾದಂತ ಕೋದಂಡ ಅಸ್ತ್ರವನ್ನ ಹಿಡಿದು ಅವರನ್ನ ತೆರೆಯಲು ಮುಂದಾದವನು ನೀನು. ಹೌದು, ಅವರನ್ನ ತೆರೆಯಲು ಮುಂದಾಗಿದ್ದೀಯ. ಇದು ನ್ಯಾಯವಲ್ಲ ಯಾಕೆ ಹೇಳು? ಇವರು ಅನ್ಯರಲ್ಲವಯ್ಯ. ಮತ್ತೆ ಯಾರು ಸ್ವಾಮಿ? ನಿನ್ನ ವಂಶದವರು. ನಮಸ್ಕಾರ. ಹೌದು ಅಂದ್ರೆ ನಿನ್ನ ಪುತ್ರರು ಇವರು? ಇವರು ಯಾಕೆ ಈಗ ಮಾತಾಡ್ತಾ ಇದ್ದೀರಿ? ತುಂಬು ಗರ್ಭಿಣಿಯಾದಂತಹ ಕಾಣಿಕೆಯನ್ನ ಎಲ್ಲೋ ಕಾಯಿಲೆ ಬಿಟ್ಟವರ. ಈಗ ಇವರು ನನ್ನ ಮಕ್ಕಳು ಅಂತ ಅವ್ರು ಹೇಳ್ತಾ ಇದ್ದೀರಿ. ನಿಜ ಹೇಗೆ ಸಾಧ್ಯ ಸ್ವಾಮಿ ಅದು? ಹೌದಪ್ಪ ರಾಮ, ನೀನು ತಿಳಿದುಕೊಂಡದ್ದೇ ಕೇವಲ ನನ್ನ ಮೂರು ಮಕ್ಕಳಲ್ಲಿ ಆರು ಮಕ್ಕಳನ್ನ, ಮೂರು ಸಂಬಂಧಿಗಳಲ್ಲಿ ಆರು ಮಕ್ಕಳನ್ನ ಪಡೆದವನು ನೀನು. ಅವರೇ ತನ್ನ ವಂಶವರು, ಅವರೇ ನನ್ನ ಪುತ್ರರು. ಮುಂದೆ ಇವರಿಂದ ತನ್ನ ಭಾವಿಸಿದ್ದ. ಹೌದು ಸ್ವಾಮಿ. ಹಾಗಾದ್ರೆ ಅಂದು ಅಂದಿನ ಮಾತನ್ನ ಕೇಳಿ, ರಾಜಾರಾಮನಾಗಿ ಬಾಳಬೇಕೆಂಬಂತ ಉದ್ದೇಶದಿಂದ, ಸೀತಾರಾಮನಾಗಬಾರದು ಎಂಬಂತ ಸದುದ್ದೇಶದಿಂದ ತುಂಬು ಗರ್ಭಿಣಿಯಾಗಿರ್ತಕ್ಕಂತ ಸೀತಾ ಮಾತೆಯನ್ನು ತಮ್ಮನಾದ ಲಕ್ಷ್ಮಣನಿಂದ ಕಾಡಿಗೆ ಹಾಕಿದವನು. ಪರಿವಾರಿ ಅಲ್ಲಿ ಸ್ವಾಮಿ. ಅದು ಅಪವಾದಕ್ಕೆ ಅಂಜಿ ನಡೆದಂತ ಅವನು ನೀನು. ಹೌದು, ಹಾಗಾದ್ರೆ ಕಾಡಿಗೆ ಅಟ್ಟಿದ ಮೇಲೆ ಸೀತೆ ಏನಾದರೂ, ತನ್ನ ಮಡದಿ ಏನಾದರೂ ಎನ್ನುವುದರ ಗೋಧಿಗೆ ಹೋದವನು ನೀನಲ್ಲ. ರಾಜಾರಾಮನಾಗಿ ಮಾಡುವ ಹಾಗಿಲ್ಲವಲ್ಲ? ರಾಜಾರಾಮನಾಗಿಯೇ ಬಾಳಬೇಕು, ಸದ್ಯ ಪತಿಯಾಗಿ ಬಾಳಬಾರೆಂಬಂತ ಉದ್ದೇಶದಿಂದ ಮಾಡಿದವನು ನೀನು. ಹಾಗಾದ್ರೆ ಅಂದು ನಡೆದಂತ ಕಥೆ ಏನು? ನೀನು ಕಾನನಿಗೆ ಅಟ್ಟಿದೆ ಸೀತೆಯನ್ನು, ತುಂಬು ಗರ್ಭಿಣಿಯಾದಂತಹ ಸೀತಾ ಮಾತೆ ಕಾನನದಲ್ಲಿರುವಂತಹ ಸಂದರ್ಭ, ಅದೇ ದಾರಿಯಲ್ಲಿ ನಾನು ಸಾಕಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಇವಳಾರು ಎನ್ನುವುದಾಗಿ ಅವಳಿಂದಲೇ ಪುತ್ರ ಅವಳಿಂದಲೇ ಕೇಳಿದ್ದೀನಿ ಬಂತ. ಹೌದು, ಅಯೋಧ್ಯೆಯ ಅರಸನಾಗಿರ್ತಕ್ಕಂಥ ಶ್ರೀರಾಮನ ಧರ್ಮಪತ್ನಿ ನಾನು, ತುಂಬು ಗರ್ಭಿಣಿ ನಾನು ಎನ್ನುವುದಾಗಿ ಹೇಳಿಕೊಂಡಳು. ಆವಾಗಲೇ ನಾನು ಎಲ್ಲವನ್ನ ಹೇಳಿದ್ದೀನಿ. ನನ್ನ ನಾನು ಸೀತಾ ಮಾತೆಯನ್ನು ನನ್ನ ಆಶ್ರಮದಂತ ಕರೆದೊಯ್ದೆ, ಕರೆದೊಯ್ದಂತ ನಾನು ಅವಳಿಗೆ ಆಶ್ರಯವನ್ನು ನೀಡಿದೆ. ತುಂಬು ಗರ್ಭಿಣಿಯಾದಂತ ಸೀತಾ ಮಾತೆ ಬಂದಲ್ಲ ಒಂದು ದಿನ ಪ್ರಸವಿಸಿದಳು. ಶಿಶುವಿಗೆ ಜನ್ಮ ಇವರಿಬ್ಬರು ಸೀತೆಯ ಮಕ್ಕಳು. ಹೌದು, ಅಂದ್ರೆ ನನ್ನ ಮಕ್ಕಳು. ಹಿರಿಯನಿಗೆ ಕುಶ, ಹಿರಿಯನಿಗೆ ಲವ ಎನ್ನುವುದಾಗಿ ನಾಮಕರಣವನ್ನ ಮಾಡಿ. ಸ್ವಾಮಿ ಸ್ವಾಮಿ, ಇವರಿಬ್ಬರು ನನ್ನ ಮಕ್ಕಳೇ. ತುಂಬಾ ದುಃಖ ತಪ್ತರಾಗಿದ್ದಾಳೆ. ಇಲ್ಲವೇ ಇಲ್ಲ,
ولكن يقولون انك تتحدث عن ذلك ولكن يقولون انك تتحدث عن ذلك ولكن يقولون انك تتحدث عن ذلك ولكن يقولون انك ¡Gracias!